ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಹಾಗೂ ಕೋಲಾರ ಜಿಲ್ಲೆಯ ಚಿಂತಾಮಣಿ ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಕೃಷಿ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ವಿ ಸುರೇಶ್ ಉದ್ಘಾಟಿಸಿದರು. ವೇದಿಕೆ ಮೇಲೆ ಆಸೀನರಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಇಂದು ತಿಪ್ಪೇನಹಳ್ಳಿ ಕಾರ್ಯಕ್ರಮ ಅನ್ನೋದು ಒಂದು ಗಾಡಿಯ ತರಹ, ಆ ಗಾಡಿ ಸರಾಗವಾಗಿ ಸಾಗಬೇಕು. ಬಳಿಕ ಅವರು ಇಂದು ಇಸ್ರೇಲ್ ಮಾದರಿಯ ಕೃಷಿ ಪದ್ಧತಿ ಅಗತ್ಯವಿಲ್ಲ, ಏಕಬೆಳೆ ಪದ್ಧತಿ ರೈತರ ಪಾಲಿಗೆ ಅನುಕೂಲಕರವಾಗಿಲ್ಲ, ಸಮಗ್ರ ಕೃಷಿ ಪದ್ಧತಿಯಿಂದ ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು ಜಿಲ್ಲೆಯ ರೈತರು ಯಶಸ್ವಿಯಾಗಿ ಕೃಷಿಯಲ್ಲಿ ತೊಡಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ನೀರಾವರಿಯನ್ನ ಕೊಟ್ಟಿರುವಂತಹ ಕೆಲವೊಂದು ಜಿಲ್ಲೆಗಳಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಕಾರಣ, ಅವರು ಏಕ ಬೆಳೆ ಪದ್ಧತಿಗೆ ತಮ್ಮನ್ನ ತಾವು ಒಗ್ಗಿಸಿಕೊಂಡಿರ್ತಾರೆ. ಒಂದು, ತಾನು ಬೆಳೆದಂತ ಬೆಳೆಯನ್ನ ತಾನೇ ಮಾರಾಟ ಮಾಡುವಂತ ವ್ಯವಸ್ಥೆಗೆ ಸೇರ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ, ದೃಷ್ಟಿಯಲ್ಲಿ ಇವತ್ತಿನ ದಿನ ನಾವು ರೈತ ಉತ್ಪಾದಕ ಸಂಸ್ಥೆಗಳನ್ನ ನಾವು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ನಾವು 3 ವರ್ಷ ಕಾಲೇಜಲ್ಲಿ ಓದ್ತಾ ಇರ್ತೀವಿ. ಕೃಷಿ ವಿದ್ಯಾರ್ಥಿ ಸಚಿನ್ ರೈತರೊಂದಿಗೆ ಒಡನಾಟ ನಡೆಸಿ ಗ್ರಾಮೀಣ ಕೃಷಿ ಅನುಭವಗಳನ್ನು ಪಡೆದುಕೊಳ್ಳಲು ವಿದ್ಯಾರ್ಥಿಗಳಿಗೆ ಇಂತಹ ಕಾರ್ಯಕ್ರಮಗಳು ಉಪಯೋಗಕಾರಿಯಾಗಿವೆ ಎಂದು ತಿಳಿಸಿದರು. ಕಮ್ಯುನಿಕೇಷನ್ ಮಾಡಬೇಕು, ಏನು ಗೊತ್ತಿರಲ್ಲ ನಾವು ಅಲ್ಲಿ ಹೋದಾಗ 3 ವರ್ಷದಲ್ಲಿ. ಬಟ್ ಇಲ್ಲಿ ಈ 3 ತಿಂಗಳಲ್ಲಿ ರೈತರ ಜೊತೆ ಯಾವ ರೀತಿ ಮಾತಾಡಬೇಕು, ನಮ್ಮ ಇದು ಲೀಡರ್ಶಿಪ್ ಕ್ವಾಲಿಟಿ ಯಾವ ರೀತಿ ಬಿಲ್ಡ್ ಮಾಡ್ಕೋಬೇಕು, ಪ್ರತಿ ಹಂತದಲ್ಲೂ ಪ್ರತಿ ಒಂದು ಹಂತದಲ್ಲೂ ಈ ರಾವೆ ಪ್ರೋಗ್ರಾಮು ಬಹಳ ಉಪಯೋಗ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಪ್ರಾಕ್ಟಿಕಲ್ ಆಗಿ ಕಲಿಯೋದೇ ಬೇರೆ, ಬುಕ್ಕಲ್ಲಿ ಓದೋದೇ ಬೇರೆ. ಕಾರ್ಯಕ್ರಮ ಮತ್ತೊಬ್ಬ ವಿದ್ಯಾರ್ಥಿ ಮಂಜುನಾಥ್, ಸಾಂಪ್ರದಾಯಿಕ ಧಾನ್ಯಗಳಾದ ರಾಗಿ, ಸೂರ್ಯಕಾಂತಿ ಕೃಷಿಯ ಜೊತೆಗೆ ಹೈನುಗಾರಿಕೆ, ಕುಕ್ಕುಟ ಸಾಕಾಣಿಕೆಯಂತಹ ಸಮಗ್ರ ಕೃಷಿ ಪದ್ಧತಿ ರೈತರಿಗೆ ವರದಾನವಾಗಿವೆ ಎಂದರು. ಮತ್ತೆ ಸನ್ಫ್ಲವರ್, ಸೂರ್ಯಕಾಂತಿಯಲ್ಲೂ ಅಷ್ಟೇ, ಎಷ್ಟೋ ತಳಿಗಳನ್ನ ಬೆಳಿಬಹುದು, ಎಷ್ಟೋ ವಿಧಾನಗಳಲ್ಲಿ ಬೆಳಿಬಹುದು ಅಂತ ತೋರಿಸ್ಕೊಡಕ್ಕೆ. ಮತ್ತೆ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಈ ಕೃಷಿ ಜೊತೆಗೆ ಹೈನುಗಾರಿಕೆ ಆಗಿರ್ಬೋದು, ಜೇನು ಸಾಕಾಣಿಕೆ ಆಗಿರ್ಬೋದು, ಎಲ್ಲವನ್ನು ಅಳವಡಿಸ್ಕೋಬಹುದು ಅಂತ ತೋರ್ಸಕ್ಕೆ ಇದೊಂದು ಕ್ರಾಪ್ ಮ್ಯೂಸಿಯಂ ಮಾಡಿದೀವಿ. ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ಮಣ್ಣು, ಸಿರಿಧಾನ್ಯ, ಸಾವಯವ ಸಂಸ್ಕೃತ ಆಹಾರ ಪದಾರ್ಥಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು.